ಕನ್ನಡ ಸುವಿಚಾರ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಲವಾರು ಕವಿ ಕೃತಿ ಪರಿಚಯ ಮಾಡಿಕೊಡುತ್ತಿದ್ದೇವೆ. ನಾನು ಆಯ್ಕೆ ಮಾಡಿಕೊಂಡ ಕವಿಯ ಹೆಸರು ಕನ್ನಡದ ಆಸ್ತಿ, ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು. ಸಣ್ಣ ಕಥೆಗಳ ಜನಕರೆಂದೇ ಪ್ರಸಿದ್ಧಿ ಪಡೆದ ಕನ್ನಡದ ಆಸ್ತಿ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು. ಇವರು ಕೋಲಾರ ಜಿಲ್ಲೆಯ ಮಾಗಡಿ ಹತ್ತಿರದ ಮಾಸ್ತಿ ಎಂಬ ಗ್ರಾಮದಲ್ಲಿ ಜೂನ್ 6, 1891 ಜನಿಸಿದರು. ತಮಿಳು ಮಾತೃಭಾಷೆಯಾಗಿದ್ದರೂ ಸಹ ಬದುಕಿನುದ್ದಕ್ಕೂ ಕನ್ನಡವನ್ನೇ ಉಸಿರಾಡಿ ಕನ್ನಡದ ಆಸ್ತಿಯಾದರು. ಕರ್ನಾಟಕದ ಕಥಾಬ್ರಹ್ಮ ಎಂಬ ಬಿರುದಾಂಕಿತರಾದ ಮಾಸ್ತಿ ತಮ್ಮ ತಲೆಮಾರಿನ ಅನೇಕ ಬರಹಗಾರರಿಗೆ ವೇದಿಕೆಯನ್ನು ಒದಗಿಸಬೇಕೆಂಬ ಮಹದುದ್ದೇಶದಿಂದ ಜೀವನ ಎಂಬ ಹೆಸರಿನ ಮಾಸಪತ್ರಿಕೆಯನ್ನು ತಮ್ಮದೇ ಸಂಪಾದಕೀಯದಲ್ಲಿ 21 ವರ್ಷಗಳ ಕಾಲ ನಡೆಸಿಕೊಂಡು ಬಂದರು. ಅಂದಿನ ಲೇಖಕರುಗಳ ವಿಚಾರಗಳನ್ನು ಮನೆ ಮಾತಾಗಿಸುವ ಮಾಧ್ಯಮವಾದ ಈ ಪತ್ರಿಕೆಯು ಲೇಖಕರಿಗೆಲ್ಲ ಕಣ್ಮಣಿಯಾಗಿತ್ತು. 1910 ಅವರು ರಚಿಸಿದ ರಂಗನ ಮದುವೆ ಎಂಬ ಕಥೆ ಮಾಸ್ತಿಯವರ ಮೊದಲ ಕಥೆಯಾಗಿದೆ. ಹಾಗೆಯೇ ಮಾತುಗಾರ ರಾಮಣ್ಣ ಎಂಬ ಕಥೆಯು 1985 ರಚಿತಗೊಂಡ ಕೊನೆಯ ಕಥೆಯಾಗಿದೆ. ಇವರು ರಚಿಸಿದ ಕಾನೂನು ಕಾಕನಕೋಟೆ ನಾಟಕವು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಬೃಹತ್ ಮೈಲಿಗಲ್ಲಾಗಿದೆ. 1929 ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಮಾಸ್ತಿಯವರು 1977 ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು. ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕೆಂಬ ಇಂದಿನ ಕೂಗಿಗೆ ಮೊದಲ ದನಿಯಾದವರೇ ನಮ್ಮ ಮಾಸ್ತಿ. ಜನಸಾಮಾನ್ಯನಿಗೆ ಕಾನೂನಿನ ಅರಿವು ಇರಬೇಕೆಂದು ಅರಿತ ಮಾಸ್ತಿಯವರು ಕನ್ನಡವು ಆಡಳಿತ ಭಾಷೆಯಾಗಬೇಕು ಎಂದು ಆಗ್ರಹಿಸಿದ ಕನ್ನಡದ ಹೆಮ್ಮೆಯ ಪುತ್ರ. ಸರ್ ಎಂ ವಿಶ್ವೇಶ್ವರಯ್ಯನವರ ಜೊತೆಗೂಡಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ ಮಾಸ್ತಿ ಡೆಪ್ಯೂಟಿ ಕಮಿಷನರ್ ಆಗಿ ಬಡ್ತಿ ಪಡೆದರು. ಸರ್ಕಾರದ ಅತ್ಯುನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ಸಹ ಮಾಸ್ತಿಯವರ ಕನ್ನಡ ಪ್ರೇಮ ಅದಕ್ಕಿಂತಲೂ ಒಂದು ಕೈ ಹೆಚ್ಚೇ ಇತ್ತು. ಇದನ್ನರಿತ ಅಂದಿನ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರರು ಮಾಸ್ತಿಯವರಿಗೆ ರಾಜಸೇವಾ ಪ್ರಸಕ್ತ ಎಂಬ ಬಿರುದು ಕೊಟ್ಟು ಸನ್ಮಾನಿಸಿದರು. 1983 ಮಾಸ್ತಿಯವರು ರಚಿಸಿದ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಭಾರತ ಸರ್ಕಾರವು 4ನೇ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿತು. ಆ ಸಂದರ್ಭದಲ್ಲಿ ಹಲವರು ಅವರನ್ನು ಹೀಗೆ ಪ್ರಶ್ನಿಸಿದರು, ನಿಮಗಿಂತ ಮೊದಲೇ ನಿಮಗಿಂತ ಚಿಕ್ಕವರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ, ನಿಮಗೇಕೆ ತಡವಾಗಿ ಕೊಟ್ಟರು ಎಂದು. ಹೀಗೆ ಪ್ರಶ್ನಿಸಿದವರಿಗೆ ಮಾಸ್ತಿಯವರ ಉತ್ತರ ನೋಡಿ, ಮನೆಯಲ್ಲಿ ಸಿಹಿ ಖಾದ್ಯ ಮಾಡಿದರೆ ಮನೆಯ ಚಿಕ್ಕ ಮಕ್ಕಳಿಗೆ ಮೊದಲು ಕೊಡುವುದಿಲ್ಲವೇ, ಇದೂ ಹಾಗೆ ಎಂದು ಹೇಳುತ್ತಾ ತಮ್ಮ ಎತ್ತರದ ನಿಲುವಿಗೆ ಮತ್ತೊಂದು ಕನ್ನಡಿ ಹಿಡಿಯುತ್ತಾರೆ. ಕನ್ನಡಮ್ಮನ ಅಪಾರ ಸೇವೆಗೈದ ಮಾಸ್ತಿಯವರು ಸಮಾಜದಿಂದ ಏನನ್ನೂ ಬಯಸಲಿಲ್ಲ, ಬದಲಾಗಿ ಬಯಸಿದ್ದೊಂದೇ, ಅದು ಕನ್ನಡದ ಸಾರ್ವಭೌಮತ್ವ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಎದೆ ಭಾಷೆ ಕನ್ನಡವೇ ಆಗಿರಬೇಕು. ಕನ್ನಡ ಕೇವಲ ವ್ಯವಹಾರಕ್ಕಲ್ಲ, ಅದು ಆಡಳಿತಕ್ಕೂ ಹಾಗೂ ಕನ್ನಡಿಗನ ಸರ್ವೋದಯಕ್ಕೂ ಕಾರಣವಾಗಿರಬೇಕು ಎಂದು ಹೇಳುತ್ತಾ ಕನ್ನಡ ಡಿಂಡಿಮ ಬಾರಿಸಿದ ಕನ್ನಡದ ಹೆಮ್ಮೆಯ ಪುತ್ರ ಕನ್ನಡದ ಆಸ್ತಿ ಜೂನ್ 6, 1985 ಕನ್ನಡ ಸಾರಸ್ವತ ಲೋಕವನ್ನು ತ್ಯಜಿಸಿದರೂ ಸಹ ಇಂದಿಗೂ ಎಂದೆಂದಿಗೂ ಕನ್ನಡದ ಆಸ್ತಿಯಾಗಿಯೇ ಅಜರಾಮರರಾಗಿದ್ದಾರೆ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಧನ್ಯವಾದಗಳು.